ಹಾಯ್ ಗಾಯ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫ್ಟರ್ ಲಾಂಗ್ ಟೈಮು ನಾನು ಬ್ಲಾಗ್ನ ಮಾಡ್ತಿದ್ದೀನಿ. ಹಾಗೆಯೇ ಇವತ್ತು ಸಂಡೇ ಸ್ಪೆಷಲ್ ರೆಸಿಪೀಸ್ನ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ರೆಸಿಪೀಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಂಬುದಾಗಿ ಹೇಳ್ತಾ, ಹಾಗೆಯೇ ಇವತ್ತು ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಸಂಡೇ ಸ್ಪೆಷಲ್ ಇವತ್ತು. ಹಾಗಾಗಿ ಈ ಒಂದು ರೆಸಿಪೀಸ್ನ ಮಾಡ್ತಾ ಇದ್ದೀನಿ, ನನ್ನ ಒಂದು ಓನ್ ಮೆಥಡಲ್ಲಿ ಮಾಡ್ತಿದ್ದೀನಿ. ಹಾಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಪುದೀನ, ಹಾಗೆ ಶುಂಠಿ, ಮೊಸರು, ಏನೇನೆಲ್ಲ ಬೇಕು ಬಿರಿಯಾನಿ ಪೌಡರು, ಹಾಗೆ ಅಕ್ಕಿನ ಕೂಡ ಎರಡು ಗ್ಲಾಸ್ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಚಿಕನ್ನ ಒಂದು ಕೆ ಜಿ ತೊಗೊಂಡಿದ್ದೀನಿ. ಹಾಗೆ ಗ್ರೇವಿಗೆ, ಹಾಗೆಯೇ ಈ ಒಂದು ಬಿರಿಯಾನಿಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲನೂ ಕೂಡ ರೆಡಿ ಮಾಡಿ ಆದಮೇಲೆ ಇನ್ನೇನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾನಿಲ್ಲಿ ಎತ್ತಿಟ್ಕೊಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂದು ವಿಷಯಕ್ಕೆ ತುಂಬಾ ಬೋರ್ ಅಂದರೆ ಬೇಜಾರಾಗ್ಬಿಟ್ಟಿತ್ತು. ಯಾವ ವಿಷಯಕ್ಕೆ ಅಂತ ಹೇಳೋದಾದರೆ ಪರ್ಸ್ನಲ್ ಮ್ಯಾಟರ್ಸ್ ಏನೂ ಇಲ್ಲ, ಯೂಟ್ಯೂಬ್ ವಿಚಾರಕ್ಕೇ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಬರ್ತಿತ್ತು, ಹಾಗೆಯೇ ವಾಚ್ ಅವರ್ ಎಲ್ಲ ಲೆಸ್ ಆಗ್ತಿತ್ತು. ಹಾಗಾಗಿ ನಾನಿಲ್ಲಿ ಬೇಜಾರಾಗಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಬೇಜಾರಾಗಿ ಕೂತ್ರೆ ಆಗಲ್ಲ, ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಟ್ರೈ ಮಾಡಲೇಬೇಕು, ಟ್ರೈ 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 ಅಗೇನ್ ಅಂತ ಸುಮ್ಮನೆ ಹೇಳಿಲ್ಲ ಅಲ್ವಾ. ಹಾಗಾಗಿ ನಾನು ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಪುದೀನ, ಹಾಗೆಯೇ ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಇಲ್ಲಿ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಬಿಸಿ ಆದಮೇಲೆ ತುಪ್ಪ ಹಾಗೆ ಎಣ್ಣೆ ಎರಡೂ ಕೂಡ ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಿದ್ದೀನಿ. ತುಪ್ಪ ಯೂಸ್ ಮಾಡೋದ್ರಿಂದ ತುಂಬಾ ಒಂಥರ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಕ್ಕೆ, ಲವಂಗ, ಹಾಗೆಯೇ ಬಡೇಶೊಪ್ಪು ಹಾಕ್ಕೊಂಡಿದ್ದೀನಿ, ಚಕ್ರ ಮೊಗ್ಗು, ಹಾಗೆಯೇ ಪಲಾವ್ ಎಲೆ, ಹಾಗೆಯೇ ಲವಂಗ, ಕರಿಮೆಣಸೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ, ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಈ ಸ್ಪೈಸಸ್ ಏನಿದೆ ಅದನ್ನು ಕಹಿ ಬಂದುಬಿಡುತ್ತೆ. ಹಾಗೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಮತ್ತು ಈ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊನ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಈ ಸೈಡಲ್ಲಿ ನಾನು ಗ್ರೇವಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಎಲ್ಲನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಪೈಸಸ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ಎಣ್ಣೆಲೆ ಈ ರೀತಿ ಫ್ರೈ ಮಾಡ್ಕೋತೀನಿ. ಟೊಮೊಟೊನು ಕೂಡ ಹಾಕ್ಕೊಂಡು ಈ ಕಡೆ ಈ ಒಂದು ಬಿರಿಯಾನಿ ಕೂಡ ರೆಡಿ ಆಗ್ತಿದೆ. ಅಷ್ಟರಲ್ಲಿ ಈ ಕಡೆ ಎರಡು ಸ್ಟವ್ ಮೇಲೆ, ಎರಡು ಒಲೆ ಮೇಲೆ ಆಗುತ್ತಲ್ಲ ಅಂತೇಳ್ಬಿಟ್ಟು ಅಟ್ ಎ ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿಲ್ಲ, ಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ಟವ್ ಆಫ್ ಮಾಡಾದಮೇಲೆ ಸಾಂಬಾರು ಸೊಪ್ಪನ್ನು ಹಾಗೆ ಪುದೀನನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಈ ಬಿರಿಯಾನಿಗೇನು ನಾನು ಮಸಾಲನ ಹಾಕಿದ್ದೆ ಎಲ್ಲ ಕೂಡ ಟೊಮೊಟೊ ಎಲ್ಲ ಮೆತ್ತಗಾಗಿತ್ತು. ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಈ ಒಂದು ಮಸಾಲನ ಹಾಕ್ತಿದ್ದೀನಿ. ರುಬ್ಬಿಟ್ಕೊಂಡಿರುವಂತಹ ಮಸಾಲ ಯಾವುದಪ್ಪ ಅಂದರೆ ಈ ಒಂದು ಹಸಿಮೆಣಸಿನ್ಕಾಯಿ, ಹಾಗೆಯೇ ಸಾಂಬಾರು ಸೊಪ್ಪು, ಪುದೀನ ಹಾಕಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಇಲ್ಲಿ ಎಲ್ಲ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತೇಳಿಬಿಟ್ಟು ಬಿಡ್ತೀನಿ. ಹಾಗೆಯೇ ಪಪ್ಪಾಯ ಕೂಡ ನಾವು ಊರಿಗೆ ಹೋಗಿದ್ವಲ್ಲ ತಂದಿದ್ವಿ, ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಾನು ಒಂದು ಕ್ಲಿಪ್ನ ತಗೊಂಡೆ. ಹಾಗೆಯೇ ಇಲ್ಲಿ ತಗೋತೀವಿ ಅಂತ ಅಂದರೆ ಅಷ್ಟು ಫ್ರೆಶ್ ಕೂಡ ಸಿಗಲ್ಲ, ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಕೊಟ್ಟು ತಗೋಬೇಕು. ಅದೇ ಮನೇಲೇ ಬೆಳೆದಿರುವಂಥದ್ದು, ಫ್ರೆಶ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿತ್ತು, ಹಾಗಾಗಿ ತಂದಿದ್ವಿ. ಹಾಗೆ ಇದಕ್ಕೆ ಚಿಕನ್ ಒಂದು 10 ನಿಮಿಷ ಫ್ರೈ ಆದಮೇಲೆ ಬಿರಿಯಾನಿ ಪೌಡರ್ನ ಹಾಕ್ತಾ ಇದ್ದೀನಿ ನಾನು, ಬಿರಿಯಾನಿ ಮಸಾಲನ ಹಾಕಿ ಇದನ್ನು ಕೂಡ ಒಂದು 10 ನಿಮಿಷ ಬಿಟ್ಟು
ಮೊಸರನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೇ ಬಿಡ್ತೀನಿ, ಯಾಕಂದರೆ ಈ ಚಿಕನ್ ಏನಿದೆ ಮಸಾಲನೆಲ್ಲ ಎಳ್ಕೋಬೇಕು, ಸಪ್ಪೆ ಅನಿಸ್ಬಾರ್ದಲ್ವಾ. ಹಾಗಾಗಿ ಫಸ್ಟು ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಿದ್ದೀನಿ, ನೆನೆಸಿಟ್ಕೊಂಡಿದ್ದೆ 2 ಗ್ಲಾಸಷ್ಟು, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಈಗ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಅದನ್ನು ಕೂಡ ಬಿಡ್ತೀನಿ. ಆದ ಮೇಲೆ ಇದಕ್ಕೆ ಒಂದು 4 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಕಿದ್ದರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಈ ಪುದೀನನ ಕೂಡ ಸೇರಿಸ್ಕೋಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವೇ. ಮಿಕ್ಸ್ ಮಾಡಿ ಆದಮೇಲೆ ಇದೊಂದು ಕುದಿ ಬರೋವರೆಗೂ ನಾನು ವೇಯ್ಟ್ ಮಾಡ್ತೀನಿ. ನಾನು ಡೈರೆಕ್ಟ್ ಲಿಡ್ನ ಕ್ಲೋಸ್ ಮಾಡಲ್ಲ, ಯಾಕಂದರೆ ಚಿಕನ್ ಒಂದು ಕಡೆ ಹಾಗೆಯೇ ಅಕ್ಕಿ ಒಂದು ಕಡೆ ಆಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಬಾಯ್ಲ್ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿದರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಹಾಗೆ ಚೆನ್ನಾಗಿ ಕೂಡ ಬರುತ್ತೆ. ಲಿಡ್ನ ಕ್ಲೋಸ್ ಮಾಡೋಣ. ಈಗ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೇವಿಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೂ ಕೂಡ ಹಾಕಿ ಒಂದು 10 ನಿಮಿಷ ಬಾಯ್ಲ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಟರ್ಮರಿಕ್ನ ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾನು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ವೇಲ್ ಮಾಡ್ತಿದ್ದೀನಿ ಇವತ್ತು ನಾನು. ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಬಿರಿಯಾನಿ ಮತ್ತು ಈ ಒಂದು ಗ್ರೇವಿ, ಚಿಕನ್ ಗ್ರೇವಿನ ನಾನಿಲ್ಲಿ 2 ಒಲೆಲಿ ಯೂಸ್ ಮಾಡಿರೋದ್ರಿಂದ ಒನ್ ಅವರಲ್ಲೇ ಎಲ್ಲ ಕೂಡ ಅಡುಗೆನ ಮಾಡಿ ಮುಗಿಸ್ದೆ. ಹಾಗೆ ಇಲ್ಲಿ ಈ ಒಂದು ಮಸಾಲ ಏನಿತ್ತು ಸ್ವಲ್ಪ ಫ್ರೈ ಆಗಿತ್ತಲ್ಲ, ಅದಕ್ಕೆ ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಚಿಕನ್ಲಿ ಕೂಡ ನೀರು ಬಿಡುತ್ತಲ್ಲ, ಹಾಗಾಗಿ ಜಾಸ್ತಿ ನಾನು ನೀರನ್ನು ಯೂಸ್ ಮಾಡಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು ಒಂದು 10-15 ಮಿನಿಟ್ಸ್ ಹಾಗೆಯೇ ಬಿಡ್ತೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆದಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲನ ಆ್ಯಡ್ ಮಾಡ್ತಿದ್ದೀನಿ. ಬೇಕಿದ್ದರೆ ನಾವು ಚಿಕನ್ ಮಸಾಲ ಅಥವಾ ಬಿರಿಯಾನಿ ಪೌಡರ್ನೂ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಅದು ಸ್ವಲ್ಪ ಬೇಯೋವರೆಗೂ ಕೂಡ, ಗ್ರೇವಿ ಆಗೋವರೆಗೂ, ಹಾಗೆ ಬಿರಿಯಾನಿ ವಿಷಲ್ ಬರೋವರೆಗೂ. ಈ ಒಂದು ಸ್ಪೆಷಲ್ ಮನೇಲಿ ಏನಾದರೂ ಮಾಡ್ತೀವಿ ಅಂತ ಅಂದರೆ ಕಿಚನ್ ಎಲ್ಲ ಫುಲ್ಲು ಹರಡ್ಕೊಂಡಿರ್ತೀವಿ ಅಲ್ವಾ. ಹಾಗಾಗಿ ಎಲ್ಲ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಮೊಸರು ಹಾಕೋದ್ರಿಂದ ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಲೆಮನ್ ಹಾಕ್ಕೊಂಡ್ರೆ ಈ ಒಂದು ಅನ್ನ ಏನಿದೆ ಅದು ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಹಾಗೆ ಪಾತ್ರೆಗಳಿತ್ತು ಎಲ್ಲನೂ ಕೂಡ ತೊಳೆದು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ವಿಷಲ್ ಕೂಡ ಆಗಿಬಿಡುತ್ತೆ, ಗ್ರೇವಿ ಕೂಡ ರೆಡಿ ಆಗುತ್ತೆ. ಹಾಗಾಗಿ ಬೇಗನೆ ಮಾಡ್ತಿದ್ದೀನಿ. ಹಾಗೆ ನೋಡ್ತಿರ್ಬೋದು ನೀವು ಈ ರೀತಿ ಬಾಯ್ಲ್ ಆಗಿದೆ ನೋಡಿ. ಮತ್ತು ಕೈ ಆಡಿಸ್ತಿರ್ಬೇಕಾಗುತ್ತೆ, ನೀರು ಕೂಡ ಆ್ಯಡ್ ಮಾಡಿಲ್ಲ ಅಲ್ವಾ, ಹಾಗಾಗಿ ತಳ ಇಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಆವಾಗವಾಗ ಕೈ ಆಡಿಸ್ತಾನೆ ಇರ್ತೀನಿ. ಇದು ಮೊಟ್ಟೆ ಕೋಳಿ ಅಲ್ಲ ಅಲ್ವಾ, ಬಾಯ್ಲರ್ ಅಲ್ವಾ, ಹಾಗಾಗಿ ಬೇಗನೆ ಇದು ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಜಾಸ್ತಿ ಏನು ಬೇಯಿಸೋಕ್ಕೆ ಹೋಗ್ತಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡಿದ್ದೆ ನಾನು ಇವತ್ತು, ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಿಕೊಂಡ್ರೆ ಈ ಗ್ರೇವಿಗೆ ಸಂಜೆಗೆ ನಾನು ನೈಟ್ಗೆ ಚಪಾತಿ ಮಾಡ್ಕೋಬೋದಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ ಬೇಯ್ತಾ ಇದೆ. ಸ್ವಲ್ಪ ಸಾಂಬಾರು ಸೊಪ್ಪನ್ನು ಇದಕ್ಕೆ ಹಾಕಿದ್ದೀನಿ ಮೇಲೆ. ತುಂಬಾ ಚೆನ್ನಾಗಿ ಆಗಿತ್ತು. ನೋಡ್ತಿರ್ಬೋದು ನೀವು ಕೆಲವೊಂದು ಅಡುಗೆಗಳನ್ನ ನಾವು ನೋಡ್ತಿದ್ರೇ ಅದು ಹೇಗಿರುತ್ತೆ ಅನ್ನೋದನ್ನು ನಾವು ಗೆಸ್ ಮಾಡ್ಬೋದು. ಹಾಗೆ ಪಾಪುಗೂ ತಿನ್ನಿಸೋ ಟೈಮ್ ಬಂತು, ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಇವತ್ತು ಟೈಮ್ ಆಗಿತ್ತು, ಅವನಿಗೆ ಸ್ಪೆಷಲಾಗಿ ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ರವೆ ಗಂಜಿನ ತಿನ್ಸೋಣ ಅಂತೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಜೊತೆ ಸ್ವಲ್ಪ ಬಿರಿಯಾನಿನೂ ತಿನ್ಕೊಂಡ್ರೆ ತಿನ್ಕೊಳ್ಳಿ ಅಂತೇಳ್ಬಿಟ್ಟು ರವೆ ಗಂಜಿನ ಮಾಡ್ತಾ ಇದ್ದೀನಿ. ಹಾಗೆಯೇ ಪಾಪು ಸ್ವಲ್ಪ ತಿಂತಾನೆ ಅಷ್ಟೇ, ನಾವು ತಿನ್ನುವಂತಹ ಒಂದು ಫುಡ್ಡನ್ನು ಜಾಸ್ತಿ ತಿನ್ನಲ್ಲ. ಹಾಗಾಗಿ ನಾನು ಎಕ್ಸ್ಟ್ರಾ ಏನಾದರೂ ತಿನ್ನಿಸ್ತಾ ಇರ್ತೀನಿ. ಹಾಗೆಯೇ ಮಕ್ಕಳು ತಿನ್ನಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನವೇ ಇರಲ್ಲ. ನೋಡಿ ಫೈನಲಿ ಬಿರಿಯಾನಿ ಆಗಿದೆ, ಎಷ್ಟು ಉದ್ರುದ್ರಾಗಿ ಚೆನ್ನಾಗಿ ಮತ್ತು ಸೂಪರ್ ಟೇಸ್ಟಿಯಾಗಿ ಆಗಿತ್ತು. ಸಂಡೇ ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ ರೆಡಿ ಆಯಿತು, ನೋಡ್ತಿರ್ಬೋದು. ಈ ರೀತಿ ನಾವು ಸ್ವಲ್ಪ ಬಾಯ್ಲ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಈ ರೀತಿ ಉದ್ರುದ್ರಾಗಿ ಬಂದಿರುತ್ತೆ, ನೋಡ್ತಿರ್ಬೋದು. ಸರ್ವ್ ಮಾಡ್ತಾ ಇದ್ದೀನಿ ನಾನು ಬಿರಿಯಾನಿನ. ಇವತ್ತಿನ ಈ ಒಂದು ಸಂಡೇ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆದರೆ
ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವು ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಎಂಬುದಾಗಿ ಹೇಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೈಸ್ ಅಲ್ವಾ, ಸೂಪರಾಗಿ ಕಾಣ್ತಿದೆ. ಇದು ಒಂದು ಫುಡ್ ಬ್ಲಾಗ್ ಕೂಡ ಆಗಿತ್ತು. ನಿಮಗೆಲ್ಲ ಐ ಹೋಪ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇದ್ದರೆ ತುಂಬಾ ಏನೋ ಒಂಥರ ಮೋಟಿವೇಟ್ ಆಗ್ತೀವಿ ನಾವು ಅಂತಲೇ ಹೇಳ್ಬೋದು. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.